ಮೈತ್ರಿಯಿಂದ ದಳಮನೆಯಲ್ಲಿ ಹೆಚ್ಚಾಯಿತು ತಳಮಳ. ಜೆಡಿಎಸ್ ನಲ್ಲಿ ಅಸಮಾಧಾನಿತರ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾನೆ ಇದೆ. ಜೆಡಿಎಸ್ ನಿಂದ ದೂರ ಉಳಿತಾ ಇದ್ದಾರೆ ಸಿಎಂ ಇಬ್ರಾಹಿಂ. ಅಕ್ಟೋಬರ್ 16 ಕ್ಕೆ ಮುಸ್ಲಿಂ ಸಮುದಾಯದ ಜೊತೆ ಸಿಎಂ ಇಬ್ರಾಹಿಂ ಸಭೆಯನ್ನ ನಡೆಸಲಿದ್ದಾರೆ. ಸಭೆಯ ನಂತರ ನಿರ್ಧಾರವನ್ನ ಪ್ರಕಟಿಸೋಕೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಚಿಂತನೆಯನ್ನ ನಡೆಸಿದ್ದಾರೆ. ಹೀಗಾಗಿ ಸಿಎಂ ಇಬ್ರಾಹಿಂ ಮನವೊಲಿಸೋಕೆ ದೇವೇಗೌಡರು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇಬ್ರಾಹಿಂ ಮನವೊಲಿಸುವಂತೆ ತಮ್ಮ ಆಪ್ತರಿಗೆ ಎಚ್ಡಿಡಿ ಸೂಚನೆ ನೀಡಿದ್ದಾರೆ. ಜೆಡಿಎಸ್ ಸಿದ್ಧಾಂತ ಯಾವುದೇ ಧಕ್ಕೆ ಬರಲ್ಲ ಅಂತ ತಿಳಿ ಹೇಳೋಕೆ ಸೂಚನೆಯನ್ನ ನೀಡಲಾಗಿದೆ. ನೋಡಿ, ಸಿಎಂ ಇಬ್ರಾಹಿಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಸಿಎಂ ಇಬ್ರಾಹಿಂ ಇದ್ದಾರೆ. ಆದರೆ ಜೆಡಿಎಸ್ ನಲ್ಲಿ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವರು ಎಲ್ಲೆಲ್ಲಿಗೆ ಹೋಗಿದ್ರು, ಅಲ್ಲಿ ಎಲ್ಲಿಗೂ ಸಿಎಂ ಇಬ್ರಾಹಿಂ ಅವರನ್ನು ಕರೆದುಕೊಂಡು ಹೋಗಿಲ್ಲ. ಆ ನಿರ್ಧಾರದ ಬಗ್ಗೆ ಚರ್ಚೆನೂ ಮಾಡಿಲ್ಲ. ಇದು ಸಹಜವಾಗಿ ಅವರ ಬೇಸರಕ್ಕೂ ಕೂಡ ಕಾರಣ ಆಗಿತ್ತು. ಈ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ, ದೇವೇಗೌಡರೇ ಒಂದು ನಿರ್ಧಾರ ತೆಗೆದುಕೊಳ್ಳೋದಾದರೆ ಮತ್ತೆ ನಾನು ಯಾಕೆ ಇರಬೇಕು ಅನ್ನೋದು ಅವ್ರ ಪ್ರಶ್ನೆ. ಅದರ ಜೊತೆಗೆ ಸಿಎಂ ಇಬ್ರಾಹಿಂ ಒಂದು ಸಮುದಾಯದ ನಾಯಕ, ಆ ಕಾರಣಕ್ಕಾಗಿ ಅವರಿಗೆ ಇಲ್ಲಿ ಯಾವುದೇ ರೀತಿಯಾದಂಥ ಬೆಲೆ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಮೆಸೇಜ್ ಕೂಡ ಪಾಸ್ ಆಗ್ತಾ ಇದೆ. ಹಾಗಾಗಿ ಹೇಗಾದರೂ ಮಾಡಿ ಅವರನ್ನು ಪಕ್ಷದಲ್ಲೇ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡಗೌಡರು ಪ್ಲಾನ್ ಮಾಡ್ತಿದ್ದಾರೆ. ಅವ್ರಿಗೊಂಚೂರು ಅರ್ಥ ಮಾಡೋ ಹಾಗೆ ಹೇಳಿ, ಜೆ ಡಿ ಎಸ್ ಸಿದ್ಧಾಂತಕ್ಕೆ ಯಾವುದೇ ರೀತಿಯಾದಂಥ ಧಕ್ಕೆ ಬರಲ್ಲ ಅಂತ ತಿಳಿ ಹೇಳಿ ಅಂತ ಆಪ್ತರಿಗೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಬಟ್ ದೇವೇಗೌಡರು, ಕುಮಾರಸ್ವಾಮಿ ಅವರು ಮಾತನಾಡಿ ಕ್ಲಿಯರ್ ಮಾಡೋದಕ್ಕೂ, ಆಪ್ತರು ಸಲಹೆ ಸೂಚನೆಗಳನ್ನು ಕೊಡೋದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಸಿಎಂ ಇಬ್ರಾಹಿಂ ಅವರ ನಡೆ ಏನಾಗಿರುತ್ತೆ, ಏನು ತೀರ್ಮಾನ ಕೈಗೊಳ್ತಾರೆ, ಆಲ್ಮೋಸ್ಟ್ ಅವರು ಒಂದು ಕಾಲನ್ನು ಹೊರಗಿಟ್ಟಿದ್ದಾರೆ, ಒಂದು ಕಾಲನ್ನ ಕಾಂಗ್ರೆಸ್ ಕಡೆಗೆ ಇಟ್ಟಿದ್ದಾರೆ ಅನ್ನುವಂಥ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ಜೋರಾಗಿ ನಡೀತಾನೆ ಇದೆ. ಕಾಂಗ್ರೆಸ್ಗೆ ವಾಪಸ್ ಸಿಎಂ ಇಬ್ರಾಹಿಂ ಹೋಗ್ತಾರೆ ಅನ್ನುವಂಥ ಚರ್ಚೆ ಕೂಡ ಇದೆ. ಆದರೂ ನಾನು 16ನೇ ತಾರೀಕು ನನ್ನ ಸಮುದಾಯದವರ ಜೊತೆಗೆ ಮಾತಾಡಿ ಆ ನಂತರ ತನ್ನ ನಿರ್ಧಾರವನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಸಮಯ ಇರುವಂಥ ಕಾರಣಕ್ಕೆ ಅಲ್ಲಿವರೆಗೂ ಹೇಗೋ ಸಿಎಂ ಇಬ್ರಾಹಿಂ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಏನೂ ಸಮಸ್ಯೆ ಆಗಲ್ಲ. ಜೆ ಡಿ ಎಸ್ ಸಿದ್ಧಾಂತ ಏನಿದೆ ಆ ಸಿದ್ಧಾಂತ ಹಾಗೇ ಇರುತ್ತೆ, ನೀವು ಪಕ್ಷ ಬಿಟ್ಟು ಹೋಗಬೇಡಿ, ನಮ್ಮ ಪಕ್ಷದಲ್ಲೇ ಇರಿ ಅನ್ನುವಂಥ ಅವರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಮಾಡಬೇಕು ಅಂತ ಮುಂದಾಗಿದ್ದಾರೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಸ್ವಾಮಿ, ಈಗ ಆಲ್ರೆಡಿ ಸಿಎಂ ಇಬ್ರಾಹಿಂ ಒಂದು ಕಾಲನ್ನು ಹೊರಗಿಟ್ಟಿದ್ದಾರೆ, ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಅನ್ನುವಂಥ ಚರ್ಚೆ ರಾಜಕೀಯ ವಲಯದಲ್ಲಿದೆ. ಕೊನೆಯ ಮೂಮೆಂಟ್ವರೆಗೂ ಕೂಡ ಸಿಎಂ ಇಬ್ರಾಹಿಂ ಅವರನ್ನು ಪಕ್ಷದಲ್ಲೇ ಉಳಿಸ್ಕೊಳ್ಳೋದಕ್ಕೆ ದೇವೇಗೌಡರು ಯಾವ ಥರ ಕಸರತ್ತನ್ನು ಮಾಡ್ತಾ ಇದ್ದಾರೆ ಅದು ವರ್ಕೌಟ್ ಆಗುತ್ತಾ? ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದಲ್ಲೇ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಮೈತ್ರಿ ಬಗ್ಗೆ ಸ್ಪಷ್ಟವಾಗಿ ಮುಂದಿನ ನಿಲುವುಗಳ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅಸಮಾಧಾನಿತ ನಾಯಕರು ತಮ್ಮ ಅಸಮಾಧಾನವನ್ನ ಕೆಲವರು ನೇರವಾಗಿ ವ್ಯಕ್ತಪಡಿಸಿದ್ರೆ, ಕೆಲವರು ಪರೋಕ್ಷವಾಗಿ ವರಿಷ್ಠರಿಗೆ ಆಪ್ತರ ಮೂಲಕ ತಿಳಿಸ್ತಾ ಇರುವಂತದ್ದು. ಒಂದು ಕಡೆ ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದು ಒಂದ್ ರೀತಿ ತಲೆನೋವಾಗ್ತಾ ಇದೆ. ಮತ್ತೊಂದು ಕಡೆ ಅಲ್ಪಸಂಖ್ಯಾತ ನಾಯಕರು ಈಗಾಗಲೇ ಕೆಲವರು ರಾಜೀನಾಮೆ ಕೊಟ್ಟಿದ್ದಾರೆ, ಮತ್ತೊಬ್ರು ರಾಜೀನಾಮೆ ಕೊಡ್ತೀವಿ, ಈ ಮೈತ್ರಿಗೆ ನಮ್ಗೆ ಯಾವುದೇ ಒಂದು ಒಲವು ಇಲ್ಲ, ನಮ್ಗೆ ಈ ಮೈತ್ರಿಯನ್ನು ನಾವು ವಿರೋಧಿಸ್ತೀವಿ. ಯಾಕಂದ್ರೆ ಜಾತ್ಯಾತೀತ ಹೆಸರಲ್ಲಿ ಇರುವಂತಹ ನಾವು ಕೋಮುವಾದಿ ಪಕ್ಷದ ಜೊತೆ ಯಾವ ರೀತಿ ಒಂದು ಸೇರ್ಪಡೆ ಆಗ್ಬೇಕು, ಯಾವ ರೀತಿ ಒಂದು ಮೈತ್ರಿ ಆಗ್ಬೇಕು ಅನ್ನೋದು ಕೂಡ ನಮ್ಗೆ ಸ್ಪಷ್ಟ ನಿಲುವಿಲ್ಲ. ನಂತರ ನಮ್ಮ ಒಪ್ಪಿಗೆಯನ್ನು ಪಡೆಯದೆ ವರಿಷ್ಠರೇ ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ, ನಮ್ಮ ಬಳಿ ಯಾವುದೇ ಒಂದು ಮಾಹಿತಿ ಕೂಡ ಇಲ್ಲ, ದೆಹಲಿಗೆ ಹೋಗಿ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ಬಂದು ಆ ನಂತರ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ, ಹಾಗಾಗಿ ನಮ್ಗೆ ಈ ಪಕ್ಷದಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಎಂಬ ವಿಚಾರವನ್ನ ಈಗಾಗಲೇ ವರಿಷ್ಠರಿಗೆ ತಿಳಿಸಿರುವಂತದ್ದು, ಕೆಲವರು ರಾಜೀನಾಮೆ ಕೊಟ್ಟಿರುವಂತದ್ದು. ಈಗ ಪ್ರಮುಖವಾಗಿ ಇರೋದು ಜೆಡಿಎಸ್ ರಾಜ್ಯಾಧ್ಯಕ್ಷರಾದಂತಹ ಸಿಎಂ ಇಬ್ರಾಹಿಂ ನಡೆ ಯಾವ ಕಡೆ ಅನ್ನೋದು ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇದೆ. ಈಗಾಗಲೇ ಒಂದು ಕಡೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೆ ಮೈತ್ರಿ ಬೇಕಾಗಿರ್ಲಿಲ್ಲ, ಮೈತ್ರಿ ಸೇರಿರೋದು ನನಗೆ ಇಷ್ಟ ಇಲ್ಲ, ನನಗೂ ಕೂಡ ಇದರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ, ಜೆ ಡಿ ಎಸ್ ರಾಜ್ಯಾಧ್ಯಕ್ಷನಾಗಿದ್ದೇನೆ ಆದರೂ ನನಗೆ ಮಾಹಿತಿ ಕೊಟ್ಟಿಲ್ಲ ಎಂಬ ವಿಚಾರವನ್ನ ಈಗಾಗಲೇ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಜೊತೆಗೆ 16ಕ್ಕೆ ಇದೇ ತಂಗಡ 16ಕ್ಕೆ ಒಂದು ಸಭೆ ಕರಿತೀನಿ, ಅಸಮಾಧಾನಿತ ನಾಯಕರ ಒಂದು ಸಭೆ ಕರಿತೀನಿ, ಆ ಸಭೆಯಲ್ಲಿ
ನಾಯಕರು ಯಾವೆಲ್ಲ ಒಂದು ವಿಚಾರಗಳನ್ನು ವ್ಯಕ್ತಪಡಿಸುತ್ತಾರೆ ಅದನ್ನ ಹೋಗಿ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಬಳಿ ತಿಳಿಸ್ತೀನಿ. ಆ ನಂತರ ನನ್ನ ನಡೆಯ ಬಗ್ಗೆ ನಾನು ಡಿಸೈಡ್ ಮಾಡ್ತೀನಿ ಎಂಬ ವಿಚಾರವನ್ನ ಈಗಾಗಲೇ ತಿಳಿಸಿರುವಂತದ್ದು. ಜೊತೆಗೆ ಒಂದಿಷ್ಟು ವಾಕ್ಸಮರ ಕೂಡ ಆಗಿದೆ, ಅಂದ್ರೆ ಜೆಡಿಎಸ್ ನಾಯಕರಲ್ಲೇ ವಾಕ್ಸಮರ ಕೂಡ ಆಗಿದೆ. ಅಲ್ಪಸಂಖ್ಯಾತರ ನಾಯಕರ ಪಕ್ಷದಿಂದ ಹೊರಹೋಗುವ ವಿಚಾರಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಒಂದ್ ರೀತಿ ನೇರವಾಗಿ ಹೇಳಿರುವಂತದ್ದು. ಅಂದ್ರೆ ಸಿಎಂ ಇಬ್ರಾಹಿಂ ನಮ್ಮ ಮನೆ ಬಾಗಿಲಿಗೆ ಬಂದಿದ್ರು, ಅವ್ರಿಗೆ ರಾಜ್ಯಾಧ್ಯಕ್ಷನ ಮಾಡಿದ್ದೀವಿ ಎಂಬ ವಿಚಾರವನ್ನ ಹೊರಹಾಕಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಇಬ್ರಾಹಿಂ ಕೂಡ ಹೇಳಿದ್ದಾರೆ, ನಾವು ಈಗಾಗಲೇ 19 ಜನ ಜೆಡಿಎಸ್ ಗೆದ್ದಿದ್ದೀವಿ, ಅದರಲ್ಲಿ 10 12 ಜನಕ್ಕೆ ಸ್ಪಷ್ಟವಾಗಿ ಅಲ್ಪಸಂಖ್ಯಾತರ ಓಟ್ಗಳು ಬಂದಿದೆ, ಹಾಗಾಗಿ ಗೆದ್ದಿದ್ದಾರೆ, ಇಲ್ಲಾಂದ್ರೆ ಅದರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇತ್ತು. ಇದನ್ನು ವರಿಷ್ಠರು ಅರ್ಥ ಮಾಡ್ಕೋಬೇಕು ಎಂಬ ವಿಚಾರವನ್ನ ಪರೋಕ್ಷವಾಗಿ ಸುದ್ದಿಗೋಷ್ಠಿಯಲ್ಲೇ ತಿಳಿಸಿರುವಂತದ್ದು. ಹಾಗಾಗಿ ಕುಮಾರಸ್ವಾಮಿ ಹಾಗೂ ಸಿಎಂ ಇಬ್ರಾಹಿಂ ನಡುವೆ ಒಂದ್ ರೀತಿ ವಾಕ್ಸಮರ ಕೂಡ ಏರ್ಪಟ್ಟಿತ್ತೆ ಅಂತಾನೆ ಹೇಳ್ಬೋದಾಗಿದೆ. ಇವತ್ ಡಿಸೆಂಬರ್ 16 ಬಳಿಕ ಯಾವ ರೀತಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಒಂದು ಕಡೆ ಮತ್ತೆ ಕರು ವಾಪಸ್ ಅಂದ್ರೆ ಕಾಂಗ್ರೆಸ್ಗೆ ಹೋಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಎಂಬ ವಿಚಾರಗಳು ಕಾಂಗ್ರೆಸ್ ವಲಯದಲ್ಲಿ ಹಾಗೂ ಜೆಡಿಎಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಇದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಇದ ಒಪ್ಪಿಗೆ ಕೊಟ್ಟಿದ್ದಾರೆ ಎಂಬ ವಿಚಾರಗಳು ಕೂಡ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಜಾತ್ಯತೀತ ನಿಲುವಿಗೆ ನಾನು ನಮ್ಮ ಪಕ್ಷದ ತತ್ವ ಸಿದ್ಧಾಂತವನ್ನ ಒಪ್ಪಿ ಬಿಜೆಪಿ ಜೊತೆ ಮೈತ್ರಿ ಆದ್ರೆ ನಾನು ನಂತರದ ನಡೆಯನ್ನ ಜೆಡಿಎಸ್ ನಲ್ಲಿ ಇರಬೇಕಾ ಅಥವಾ ಬೇಡವಾ ಎಂಬ ವಿಚಾರಗಳನ್ನ ನಾನು ತೀರ್ಮಾನ ಮಾಡ್ತೀನಿ, ಆ ನಂತರ ನಾನು ನನ್ನ ನಡೆಯನ್ನು ನಾನು ನೋಡ್ತೀನಿ ಅಂತದ್ದು. ಒಂದು ಕಡೆ ಕಾಂಗ್ರೆಸ್ಗೆ ಹೋಗುವ ಒಲವನ್ನ ಪರೋಕ್ಷವಾಗಿ, ಮತ್ತೊಂದು ಕಡೆ ಬಿಜೆಪಿನವರು ಜೆಡಿಎಸ್ ಸಿದ್ಧಾಂತಗಳನ್ನ ತತ್ವಗಳನ್ನ ಒಪ್ಪಿಕೊಂಡ್ರೆ ಮಾತ್ರ ನಾನು ಇಲ್ಲಿ ಮುಂದೆ ಈ ಪಕ್ಷದಲ್ಲಿ ಮುಂದುವರ್ತೀನಿ. ಅದು ಡಿಸೆಂಬರ್ 16 ನಂತರ, ಅಂದ್ರೆ ಅಕ್ಟೋಬರ್ 16 ಸಭೆಯ ನಂತರ ನನ್ನ ಸ್ಪಷ್ಟ ನಿಲುವು ತಿಳಿಸ್ತೀನಿ ಅಂತ ಹೇಳಿರುವಂತದ್ದು. ಹಾಗಾಗಿ ಅವರ ಯಾವ ಒಂದು ಪಕ್ಷವನ್ನು ಹಿಡಿತಾರೆ, ಬಿಜೆಪಿ ಕಾಂಗ್ರೆಸ್ಗೆ ಹೋಗ್ತಾರಾ ಅಥವಾ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯನ್ನು ಒಪ್ಕೊಂಡು ಜೆಡಿಎಸ್ ನಲ್ಲೇ ಇರ್ತಾರ ಎಂಬ ವಿಚಾರಗಳು ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇದೆ. ಈ ನಡುವೆ ಮಾಜಿ ಪ್ರಧಾನಿ ದೇವೇಗೌಡರು ಅಲ್ಪಸಂಖ್ಯಾತರ ಮನವೊಲೈಕೆಗೂ ಕೂಡ ಮುಂದಾಗಿರುವಂತದ್ದು, ತಮ್ಮ ಆಪ್ತರೊಂದಿಗೆ ಸಿಎಂ ಇಬ್ರಾಹಿಂ ಅವರ ಮನವೊಲೈಸಿ ಅವರನ್ನ ಪಕ್ಷದಲ್ಲೇ ಉಳಿಸಿಕೊಳ್ಬೇಕು ಎಂಬ ತಯಾರಿಯನ್ನು ಕೂಡ ಮಾಡ್ತಾ ಇರೋದು. ಯಾಕೆಂದ್ರೆ ಅಲ್ಪಸಂಖ್ಯಾತ ನಾಯಕರು ಈಗಾಗಲೇ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಮುಂದೆ ಬರುವಂತಹ ಒಂದು ಲೋಕಸಭಾ ಚುನಾವಣೆಗೆ ಇದೇ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗ್ಬೋದು ಎಂಬ ಅರಿತಂತಹ ವರಿಷ್ಠರು ಅವರ ಮನವೊಲೈಕೆ ಮಾಡಿ ಪಕ್ಷದಲ್ಲೇ ಉಳಿಸಿಕೊಳ್ಳುವಂತ ಒಂದು ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ದೇವೇಗೌಡರ ಮಾಜಿ ಪ್ರಧಾನಿ ದೇವೇಗೌಡರ ಅವರ ಆಪ್ತರ ಬಳಿ ಈ ಸಲಹೆಗಳನ್ನು ತಿಳಿಸಿ, ಅಂದ್ರೆ ಪಕ್ಷದ ವಾಸ್ತವಿಕ ವಿಚಾರ ಹಾಗೂ ಪಕ್ಷಕ್ಕಾಗುವ ಲಾಭ ಪ್ರಯೋಜನಗಳು, ಮುಂಬರುವ ಒಂದು ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಂತೆ ಮೈತ್ರಿ ಅನಿವಾರ್ಯತೆ ಎಂಬ ವಾಸ್ತವಾಂಶವನ್ನ ತಿಳಿಸಿ ಅದರ ಮೂಲಕ ಅಲ್ಪಸಂಖ್ಯಾತ ನಾಯಕರನ್ನ ತಮ್ಮ ಪಕ್ಷದಲ್ಲೇ ಉಳಿಸಿಕೊಂಡು ಪಕ್ಷ ಸಂಘಟನೆಗೆ ಮುಂದಾಗ್ಬೇಕು ಅನ್ನೋದು ಕೂಡ ಮಾಜಿ ಪ್ರಧಾನಿ ದೇವೇಗೌಡರು ಸೂಚಿಸುತ್ತಿರುವಂತದ್ದು. ಹಾಗಾಗಿ ಅವರ ಆಪ್ತರೊಂದಿಗೆ ಮನವೊಲೈಕೆಯ ಒಂದು ಕಸರತ್ತನ್ನು ಕೂಡ ಮಾಡ್ತಾ ಇರುವಂತದ್ದು ನೀತಿ. ಓಕೆ, ಧನ್ಯವಾದ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.